ಲಕ್ಷ್ಮೇಶ್ವರ ನಗರದಲ್ಲಿ ಪಂಚಮಸಾಲಿ ಸಂಘದ ತಾಲೂಕು ಅಧ್ಯಕ್ಷರ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ ಪಂಚಮಸಾಲಿ ಯುವಕರು ಮತದಾನ ಮಾಡುವುದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು ಎಂದು ಹೇಳಿಕೆ ನೀಡಿದರು. ನಮಸ್ಕಾರ, ನಾನು ಈರಣ್ಣ ಪೂಜಾರ, ಪಂಚಮಸಾಲಿ ಸಮಾಜದ ಕಾರ್ಯಕರ್ತ. ಈಗ ಕೆಲವು ದಿನಗಳ ಹಿಂದೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ಮಾಗಡಿ ಅವರು ಅವರ ಹೇಳಿಕೆಯನ್ನು ಖಂಡಿಸಿ ನಾವೆಲ್ಲ ಹಿರಿಯರ ಸಮ್ಮುಖದೊಳಗೆ ನಾವೆಲ್ಲ ಯುವಕರು ಸೇರಿ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ಕಾರಣ ಇಷ್ಟ, ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ಮಾಗಡಿ ಅವರು ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಸಮಾಜವನ್ನು ಬಲಿ ಕೊಡುವಂಥ ಕೆಲಸ ಮಾಡತ್ತಾರ. ನಾವು ಸಮಾಜವನ್ನು ಕಟ್ಟುವಂಥ ಸಮಯದೊಳಗೆ ನಮ್ಮ ಹಿರಿಯರು ಯುವಕರು ಎಲ್ಲರೂ ಸೇರಿ ನಮ್ಮ ಸಮಾಜದ ಸಿದ್ಧಾಂತಗಳನ್ನು ಅವ್ರಿಗೆ ಹೇಳಿದ್ವಿ. ಅದು ಏನಂದ್ರೆ ಅವರ ವೈಯಕ್ತಿಕ ಲಾಭಕ್ಕಾಗಲಿ ಇಲ್ಲ ರಾಜಕೀಯಕ್ಕಾಗಲಿ ಯಾವುದೇ ಥರದಂಥ ಸಮಾಜವನ್ನು ಬಳಸ್ಕೋಬಾರ್ದು ಅಂತಂದು ಹೇಳಿದ್ವಿ. ಈಗ ಅದನ್ನೆಲ್ಲನೂ ಅದಕ್ಕೆಲ್ಲ ಒಪ್ಕೊಂಡು ಅವರು ಸಮಾಜದ ಅಧ್ಯಕ್ಷರಾಗಿದ್ದರು. ಈಗ ಅದನ್ನೆಲ್ಲ ಮರೆತು ನಮ್ಮ ಸಮಾಜವನ್ನು ಬಲಿ ಕೊಡುವಂಥ ಕೆಲಸ ಮಾಡತ್ತಾರ. ಈಗ ಕೆಲವು ದಿನಗಳ ಹಿಂದೆ ನಮ್ಮ ಸಮಾಜದ ಪದಾಧಿಕಾರಿಗಳೆಲ್ಲರೂ ಒಂದು 4-5 ಜನ ಸೇರಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಾರ. ಬರುವ ದಿನಮಾನದೊಳಗೆ ಇನ್ನು ಉಳಿದಂಥ 8 ಜನ ಏನು ಪದಾಧಿಕಾರಿಗಳದಾರಲ್ಲ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟು ಅವರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಮುಂದೆ ನಮ್ಮ ಹಿರಿಯರ ಸಮ್ಮುಖದೊಳಗೆ ನಾವೆಲ್ಲರೂ ಸೇರಿ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ. ಸಾಮಾನ್ಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಗುರುತಿಸಿ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವೆಲ್ಲರೂ ಹಿರಿಯರ ಸಮ್ಮುಖದೊಳಗೆ ನಾವು ಲಕ್ಷ್ಮೇಶ್ವರ ತಾಲೂಕಿನ ಸಮಾಜದ ಯುವಕರು ಎಲ್ಲರೂ ಸೇರಿ ಈ ಕೆಲಸವನ್ನು ಮಾಡ್ತೀವಿ. ಯುವಕರೆಲ್ಲ ಸೇರಿ ಸಮಾಜಕ್ಕೆ ಏನು ಸಂದೇಶ ಹೇಳ್ತೀರಿ? ಅದು ಅವರವರ ಏನು ಈ ಚುನಾವಣೆ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಿ? ಈ ಸಮಾಜ ಶಾಶ್ವತ ಅನ್ನೋದು ಅದು ಎಲ್ಲರಿಗೂ ಗುರುತೈತಿ. ಸಮಾಜ ಶಾಶ್ವತ ಇದು ಏನು ಇವು ಪಕ್ಷ ಆಗಲಿ ಇವು 3 ದಿವ್ಸದ್ವು ಇವೆಲ್ಲ ಸಮಾಜ ಅನ್ನೋದು ಏನೈತಿ ಶಾಶ್ವತ ಅದನ್ನು ತಿಳ್ಕೊಂಡು ನಡೆದಿದ್ರು ಚಲೋ ಆಕಿತ್ತು. ಯಾರು ತಮ್ಮ ತಿಳಿದು ಪಕ್ಷಕ್ಕೂ ಮಾಡಿ ಅವರು ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ಪಕ್ಷಕ್ಕೆ ಮಾಡ್ಕೊಳ್ರಕ್ಕ ಅವ್ರವ್ರು ವೈಯಕ್ತಿಕ ಅದು ನಾವು ಇದೇ ಪಕ್ಷಕ್ಕೆ ಹಾಕ್ರಿ ಅಂತಂದು ಹೇಳೋಕ್ಕಂತ ಕೊಡಿಸಿಲ್ಲ. ನಾವು ಸಮಾಜವನ್ನು ಕಟ್ಟಕ್ಕೆ ನಿಂತಿಂದ ನಾವು ಒಟ್ಟು ಇದು 3 ದಿವಸದ ಇದು ಇದೇನು ಚುನಾವಣೆ ಅದಾವ 3 ದಿವಸದ್ದು ಸಮಾಜ ಅನ್ನೋದು ಏನೈತಲ್ಲ ಶಾಶ್ವತ ಅಂತ ನಮ್ಮ ಅನಿಸಿಕೆ. ಅಂದರೆ ನೀವೆಲ್ಲ ಸಮಾಜದವ್ರೆ ತಮಗೆ ಯಾವುದು ಪಕ್ಷ ತಿಳಿದಿದೆ ಅವರಿಗೆ ನಾವೆಲ್ಲರೂ ಸಮಾಜಕ್ಕೆ ಏನೇ ಅನ್ಯಾಯ ಆಗಲಿ ಏನೇ ತೊಂದರೆಗಳಾದಂಥ ಸಮಯದೊಳಗೆ ಅಷ್ಟೇ ನಾವು ಸಮಾಜ ಬಳಕೆ ಮಾಡ್ಕೋಬೇಕು. ಅವ್ರ ವೈಯಕ್ತಿಕ ಲಾಭಕ್ಕೋಸ್ಕರ ಯಾರೂ ಸಮಾಜವನ್ನು ಬಲಿ ಕೊಡುವಂಥ ಕೆಲಸ ಮಾಡಬಾರ್ದು, ಅಧ್ಯಕ್ಷರಾಗಲಿ ಪದಾಧಿಕಾರಿಗಳು ಯಾರೇ ಆಗಲಿ. ಓಕೆ, ಥ್ಯಾಂಕ್ ಯು.